ಎ2 ಮೀಡಿಯಾ ಒಳ್ಳೆದಾಗಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಆಫ್ ಎ2 ಮೀಡಿಯಾ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್ ದೇವರಾಜ್. ಎ2 ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಅಪ್ಡೇಟ್ಸ್ ನೀವಲ್ಲಿ ನೋಡ್ಬೋದು. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಅನುಪ್ರಿಯ ಒಂದಾಯಿತು. ಸೊ ನಾನು ಡಿಬಾಸ್ ಬಗ್ಗೆ ಮಾತಾಡಲೇಬೇಕು. ಸೊ ಇಷ್ಟು ದಿನ ಅವ್ರ ಸಿನಿಮಾಗಳೆಲ್ಲ ನಾವು ನೋಡ್ಕೊಂಬರ್ತಿದ್ವಿ. ನಮಗೆಲ್ಲ ಆಲ್ಮೋಸ್ಟ್ ಚಿಕ್ಕ ವಯಸ್ಸಿಂದಾನೇ ಅವರು ಫೇವ್ರೆಟ್ ಹೀರೋ, ನಮಗೆಲ್ಲ ಒಂಥರ ಕ್ರಶ್ ಅವರಾದರೆ ಹುಡುಗಿರಿಗೆಲ್ಲ. ಸೊ ಇಷ್ಟು ವರ್ಷಗಳಲ್ಲಿ ನಾವೊಬ್ಬ ಅಭಿಮಾನಿಗಳಾಗಿದ್ವಿ, ಅವ್ರು ನಮಗೆ ಫೇವ್ರೆಟ್ ಸ್ಟಾರ್ ಆಗಿದ್ದರು. ಬಟ್ ಈ ಒಂದು ಕ್ರಾಂತಿ ಅನ್ನೋ ಸಿನಿಮಾ ಇದೆಯಲ್ಲ ರೀ, ಇನ್ನೂ ರಿಲೀಸ್ ಆಗಿಲ್ಲ ಆ ಸಿನಿಮಾ, ಇನ್ನೂ ಟೀಸರ್ ಕೂಡ ರಿಲೀಸ್ ಮಾಡಿಲ್ಲ ಅದರದ್ದು. ಜಸ್ಟ್ ಆ ಕ್ರಾಂತಿ ಅನ್ನೋ ಸಿನಿಮಾಯಿಂದನೇ ಎಷ್ಟು ಎಮೋಷನಲಿ ಕನೆಕ್ಟ್ ಆಗಿಬಿಟ್ಟಿದ್ದೀವಿ ಅಂದರೆ, ನಾವು ಡಿಬಾಸ್ಗೆ ನಾವು ಅವ್ರಿಗೆ ಕನೆಕ್ಟ್ ಆಗ್ತಿದ್ವಿ, ಅವ್ರು ನಮಗೆ ಕನೆಕ್ಟ್ ಆಗ್ತಿದ್ದಾರೆ. ಬಹಳ ಹತ್ರ ಮಾಡಿದೆ ನಮಗಿದು. ಒಂದು ರೀತಿ ನಾವು ಈ ಮೀಡಿಯಾದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅವರೆಲ್ಲ ಅಲ್ಲಿ ಕೆಲಸ ಮಾಡ್ದಿರೋದಕ್ಕೆ ನಾವು ಇವ್ರಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಲಿಕ್ಕೆ ಸಾಧ್ಯ ಆಗಿದ್ದು, ಇವ್ರು ನಮಗೆ ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ ನಮ್ಮೆಲ್ರಿಗೂ ಹತ್ತಿರ ಆಗ್ಲಿಕ್ಕೆ ಸಾಧ್ಯ ಆಗಿದ್ದು, ಇನ್ನಷ್ಟು ನಮ್ಮ ಒಂದು ಅಭಿಮಾನನ ನಾವು ಅವ್ರಿಗೆ ಪ್ರಮೋಷನ್ ಮೂಲಕ ತೋರಿಸಿದ್ವಿ, ಅವ್ರನ್ನ ನಾವೆಷ್ಟು ಪ್ರೀತಿ ಮಾಡ್ತೀವಿ ಅಂತ. ಅವರು ನಮಗೆ ಅವ್ರ ಇಂಟರ್ವ್ಯೂಗಳ ಮೂಲಕ ತೋರಿಸ್ತಾ ಇದ್ದಾರೆ ಎಷ್ಟು. ಅಲ್ಲಿ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳ್ತಾರಲ್ಲ ಅವರು ಎಷ್ಟು ಮಟ್ಟಿಗೆ ಅವ್ರಿಗೆ ಅಭಿಮಾನಿಗಳು ಇಷ್ಟ ಅಂತ. ಅವ್ರಿಗೆ ಆ ಮಟ್ಟದ ಅಭಿಮಾನಿಗಳಿದ್ದಾರೆ ಅಂತಲೇ ಗೊತ್ತಾಗಿದ್ದು ಅವರ ಸಾರಥಿ ಸಿನಿಮಾ ರಿಲೀಸ್ ಟೈಮಲ್ಲಂತೆ. ನಮ್ಮ ಡಿಬಾಸ್ ಹೇಳ್ತಿದ್ರು ಆ ಒಂದು ಟೈಮಲ್ಲಿ ನಮ್ಗೆ ಅಷ್ಟು ಖುಷಿಯಾಗುತ್ತೆ ಅವ್ರ ಮಾತುಗಳನ್ನ ಕೇಳೋಕ್ಕೆ. ಸೊ ಸಾರಥಿ ಸಿನಿಮಾ ರಿಲೀಸ್ ಆಗುತ್ತೆ, ಇವರೇನೋ ಕಾರಣಾಂತರಗಳಿಂದ ಬೇರೆ ತೊಂದರೆಯಲ್ಲಿ ಇರ್ತಾರೆ, ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಭಿಮಾನಿಗಳಿಂದ. ಸೊ ಅವತ್ತು ಅನ್ನಿಸ್ತಂತೆ ನಮ್ಮ ಡಿಬಾಸ್ಗೆ, ಐ ವಾಂಟ್ ಟು ಬಿ ಫಾರ್ ದೇಮ್, ಅವ್ರಿಗೋಸ್ಕರ ಇರಬೇಕು ನಾನು, ಮತ್ತು ಬೇರೆ ಯಾರಿಗೂ ಅಲ್ಲ ಅಂತ. ಸೊ ಅವತ್ತು ಅನಿಸಿದ್ದು ನಮ್ಮ ಡಿಬಾಸ್ಗೆ, ನನಗೆ ಇಷ್ಟೊಂದು ಜನ ಅಭಿಮಾನಿಗಳಿದ್ದಾರಾ, ಈ ರೀತಿ ಇಷ್ಟಪಡೋರು ಇದ್ದಾರಾ ನನಗೆ ಅಂತ. ಸೊ ನಮಗೂ ಅಷ್ಟೇ ಖುಷಿಯಾಗುತ್ತೆ. ಈ ಇಂಟರ್ವ್ಯೂಗಳಲ್ಲಿ ಕೊಡ್ತಿದ್ದಾರಲ್ಲ, ನಮ್ಮ ಡಿಬಾಸ್ ಅಂತೂ ಒಂದು ಇಂಟರ್ವ್ಯೂಗಿಂತ ಇನ್ನೊಂದ್ರಲ್ಲಿ ಚೆನ್ನಾಗಿ ಕಾಣಿಸ್ತಾರೆ, ಇನ್ನೊಂದು ಆ್ಯಂಗಲಿಂದ ಇನ್ನೊಂದು ಲುಕ್ಕಲ್ಲಿ ಚೆನ್ನಾಗಿ ಕಾಣಿಸ್ತಾರೆ. ಬೇಗ ಎಲ್ಲರೂ ಒಂದು ದೃಷ್ಟಿ ತೆಗೀರಪ್ಪ ನಮ್ಮ ಡಿಬಾಸ್ಗೆ, ಅಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀರ ನೀವು. ಎಷ್ಟು ನೋಡಿದ್ರೂ ಸಾಕಾಗಲ್ಲ, ಆ ನಿಮ್ಮ ಮಾತು, ಆ ನಿಮ್ಮ ನಗು, ನಿಮ್ಮ ಸ್ಟೈಲು, ನಿಮ್ಮ ಲುಕ್ಕು, ಆ ನಿಮ್ಮ ಗ್ಲಾಸ್ ಹಾಕೊಳ್ಳೋದು ಎಲ್ಲ ಇಂಪ್ರೆಸ್ ಮಾಡುತ್ತೆ ನಮಗೆ. ಸೊ ನಮ್ಮ ಡಿಬಾಸ್ ಕಂಡ್ರೆ ಯಾರ್ಯಾರಿಗೆ ಇಷ್ಟ ಆಗಲ್ಲ ಅವ್ರಿಗೆಲ್ಲ ಕೆಲವೊಂದು ರೀಸನ್ಸ್ ಇರ್ಬೋದು, ಯಾಕಂದರೆ ಅವರೆಲ್ಲ ಟ್ರಾನ್ಸ್ಪರೆಂಟ್ ಆಗಿರಲ್ವಲ್ಲ, ಹೈಡನ್ ಸಿಕ್ಕಾಗಿರ್ತಾರೆ ಒಳಗೊಂದು ಹೊರಗೊಂದು. ಸೊ ನಾವೆಲ್ಲ ಇಷ್ಟು ಪ್ರೀತಿ ಮಾಡ್ತಿದ್ವಿ ಅಂದರೆ ಮಿಲಿಯನ್ ಗಟ್ಟಲೆ ರೀಸನ್ಸ್ ಇದೆ. ಆ್ಯಂಡ್ ಮೋರ್ ಓವರ್ ನಾವು ರೀಸನ್ಸ್ ಇಲ್ಲದೇ ನಮ್ಮ ಡಿಬಾಸ್ನ ಇಷ್ಟಪಡ್ತೀವಿ, ಅಷ್ಟು ಇಷ್ಟ ಅವ್ರು ನಮಗೆ. ಫಾರ್ ಎಕ್ಸಾಂಪಲ್, ಈಗ ಒಂದು ನೋಡಿ, ಒಂದು ಸಾಂಗ್ ರಿಲೀಸ್ ಆಗ್ತಿದೆ ಅಂದರೆ ಧರಣಿ ಸಾಂಗು, ಅಲ್ಲ ಒಂದು ವೀಕಿಂದನೇ ಹಬ್ಬ ಹಬ್ಬ ಥರ ಮಾಡ್ತಿದ್ದೀವಿ. ಇದು ಸಿನಿಮಾ ರಿಲೀಸ್ ಆದರೆ ಹೆಂಗಿರುತ್ತೆ ಹಬ್ಬ, ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅಲ್ವಾ. ಲಾಸ್ಟ್ 3 ಡೇಸ್ ಮಾತ್ರ ಇದೆ ಮೈಸೂರಲ್ಲಿ, ಅದ್ಧೂರಿಯಾಗಿ ರಿಲೀಸ್ ಮಾಡ್ತಿದ್ದಾರೆ ಕ್ರಾಂತಿ ಸಿನಿಮಾದ ಧರಣಿ ಥೇಮ್ ಸಾಂಗ್ನ. ಸೊ ನಾವೆಲ್ಲ ಕಾತರದಿಂದ ಕಾಯ್ತಾ ಇದ್ದೀವಿ, ನೋಡಬೇಕು ಆ ಸಾಂಗ್ ರಿಲೀಸ್ ಆಗ್ತಿದ್ದಂಗೆ ಜಸ್ಟ್ 24 ಅವರ್ಸಲ್ಲಿ ಎಷ್ಟು ಮಿಲಿಯನ್ ಗಟ್ಟಲೆ ವೀವ್ ಆಗುತ್ತೆ ಅಂತ. ಇದರಲ್ಲಿ ಗೊತ್ತಾಗಬೇಕು ನಾವೆಲ್ಲ ಅಭಿಮಾನಿಗಳು ಎಷ್ಟು ಮಟ್ಟಿಗಿದ್ದೀವಿ, ಅವ್ರನ್ನ ಎಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀವಿ ಅವ್ರ ಜೊತೆ ನಾವು ಅಂತ. ಆ್ಯಂಡ್ ಈ ಸಾಂಗ್ ರಿಲೀಸ್ಗೆ ದರ್ಶನ್ ಸರ್ ಕೂಡ ಒಬ್ಬ ನಿರೂಪಕನಾಗಿ ನಾನಲ್ಲಿ ಬರ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ನಮ್ಮ ಸೆಲೆಬ್ರಿಟಿಗಳಿಗೋಸ್ಕರ ಸೆಲೆಬ್ರಿಟಿಗಳ ಮುಂದೆ ರಿಲೀಸ್ ಮಾಡ್ತಿರೋದು ಈ ಸಾಂಗು ಅಂತ. ಅದ್ಭುತ, ಈ ಥರ ಒಂದು ಸಿಕ್ಕಾಪಟ್ಟೆ ಒಂಥರ ನಮಗೆ ನಮ್ಮ ಜೊತೆಲೇ ಇದ್ದಾರೇನೋ, ನಮ್ಮ ಮನೇಲೇ ಇದ್ದಾರೇನೋ ಒಂಥರ ಅನ್ನೋ ರೀತಿ ಬಾಂಡಿಂಗ್ ಬೆಳೆದ್ಬಿಟ್ಟಿದೆ ನಮ್ಮ ಡಿಬಾಸ್ ಜೊತೆ. ಸೊ ಅದೇನೇ ಇರಲಿ, ಇನ್ನು ಲಾಸ್ಟ್ 3 ಡೇಸ್ ಅಷ್ಟೇ ಇರೋದು, ನಾನಂತೂ ಕಾಯ್ತಾ ಇದ್ದೀನಿ, ನನಗೂ ಗೊತ್ತು ನೀವೆಲ್ಲರೂ ಕಾಯ್ತಿದ್ದೀರಾ ಅಂತ. ಸೊ ಅದ್ಧೂರಿಯಾಗಿ ಇನ್ನೂ ಇರಬೇಕ್ರಿ, ಬರೀ ಒಂದು ಸಾಂಗ್ ಥೇಮ್ಗೋಸ್ಕರ ಅಲ್ಲ, ಇನ್ನು ಎಲ್ಲ ಸಾಂಗ್ಗಳು ಬರುತ್ತೆ, ಟ್ರೈಲರ್ ಬರುತ್ತೆ, ಸಿನಿಮಾ ಅಷ್ಟರಲ್ಲೇ ಸಿನಿಮಾ ಹಿಟ್ ಹೆಂಗಿರುತ್ತೆ ಅಂತ ನಾವು ಸಾಂಗ್ಗಳು ರಿಲೀಸಲ್ಲೇ ತೋರಿಸ್ಬೇಕು ಜನಗಳಿಗೆ ಎಷ್ಟು ಮಟ್ಟಿಗಿರುತ್ತೆ ಅಂತ ನಮ್ಮ ಡಿಬಾಸ್ ಹವಾ ಅಂತ. ಸೆಸ್, ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.